ಹಾಯ್ ಹಲೋ ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ಮ ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮ ಅಥವಾ ಬಡಾವಣೆಗೆ ಬಸ್ಸು ಹಾಕಲು ಯಾವ ರೀತಿ ಬಸ್ಸು ಬೇಕೆಂದು ಯಾವ ರೀತಿ ಅರ್ಜಿ ಬರೀಬೇಕಂತ ನಾವು ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋಣ ಸೋ ಲೆಟ್ ಸ್ಟಾರ್ಟ್ ಮೊದಲನೇದಾಗಿ ಲೆಫ್ಟ್ ಸೈಡಲ್ಲಿ ನೀವು ನಿಮ್ಮ ವಿಳಾಸವನ್ನು ನೀವು ಬರೀಬೇಕು ಇಂದ ಅಂತ ಬರೆದು ಮೇಲ್ಗಡೆ ಗ್ರಾಮದ ನಿವಾಸಿಗಳು ಸಂತೆ ಮಾರನಹಳ್ಳಿ ಇಲ್ಲಿ ನಿಮ್ಮ ಹಳ್ಳಿ ಹೆಸರು ನೀವು ಬರೀಬೇಕು ತುಂಗವಾಣಿ ತಾಲೂಕು ತಂಕಣ ಜಿಲ್ಲೆ ಅಂತ ಬರೆದು ಅಥವಾ ನೀವು ನಿಮ್ಮ ಗ್ರಾಮಕ್ಕಾಗಿ ಬಸ್ಸು ಬೇಕೆಂದು ನೀವು ಅರ್ಜಿ ಬರೀಬೇಕಾದ್ರೆ ಈ ರೀತಿ ನೀವು ಅಡ್ರೆಸ್ ಬರೀಬೇಕು ಅಥವಾ ನೀವು ನಿಮ್ಮ ಬಡಾವಣೆ ಅಥವಾ ಏರಿಯಾ ಕಾಲೋನಿಗೆ ನೀವು ಬಸ್ ಬೇಕೆಂದರೆ ನೀವು ಈ ರೀತಿ ಕೆಳಗಡೆ ನಾನು ತೋರಿಸಿದ್ದೀನಿ ಬಡಾವಣೆ ನಿವಾಸಿಗಳು ಬಸವನಗರ ಬೆಂಗಳೂರು ಜಿಲ್ಲೆ ಅಂತ ನೀವು ಈ ರೀತಿ ಅಡ್ರೆಸ್ ಬರೀಬೇಕಾಗುತ್ತೆ ಸೊ ರೈಟ್ ಸೈಡ್ ನೀವು ದಿನಾಂಕ ಬರೆದು ಸಂತೆ ಮಾರನಹಳ್ಳಿ ಅಥವಾ ಬಸ್ವಾ ನಗರ ನೀವು ನಿಮ್ಮ ಬಡಾವಣೆಯ ಹೆಸರನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ ಸೊ ಅದರಾದಮೇಲೆ ಇವರಿಗೆ ಅಂತ ಬರೆದು ವ್ಯವಸ್ಥಾಪಕ ನಿರ್ದೇಶಕರು ಕೆ ಎಸ್ ಆರ್ ಟಿ ಸಿ ಇಲಾಖೆ ಬಸ್ ಡಿಪೋ ಕಾರ್ಯಾಲಯ ತಂಕಣ ಜಿಲ್ಲೆ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಬಿ ಎಮ್ ಟಿ ಸಿ ಇಲಾಖೆ ಬಸ್ ಡಿಪೋ ಕಾರ್ಯಾಲಯ ಮೂರು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ರೀತಿ ನಾನು ಎರಡು ಥರ ತೋರಿಸಿದ್ದೀನಿ ನೀವು ನಗರದಲ್ಲಿದ್ದು ನಿಮ್ಮ ಬಡಾವಣೆಗೆ ಬಸ್ಸು ಬೇಕಂದರೆ ಈ ರೀತಿ ಬರೀಬೇಕು ಅಥವಾ ನೀವು ಗ್ರಾಮದಲ್ಲಿದ್ದು ನಿಮಗಾಗಿ ನಿಮ್ಮ ಗ್ರಾಮಕ್ಕಾಗಿ ಬಸ್ ಬೇಕೆಂದ್ರೆ ಅಂದರೆ ಈ ರೀತಿ ನೀವು ಬರಿಬೇಕಾಗತ್ತೆ ಅದರಾದಮೇಲೆ ಕೆಳಗಡೆ ಮಾನ್ಯರೇ ಅಂತ ಬರೆದು ಅದ್ರ ಕೆಳಗಡೆ ವಿಷಯ ಅಂತ ಬರೆದು ನಮ್ಮ ಗ್ರಾಮದಿಂದ ನಗರಕ್ಕೆ ಬಂದು ಹೋಗಲು ನಿಮ್ಮ ಇಲಾಖೆಯಿಂದ ಒಂದು ಬಸ್ಸು ಹಾಕಿ ಕೊಡಲು ಬರೆದುಕೊಂಡ ಅರ್ಜಿ ಅಥವಾ ಈ ರೀತಿ ನೆಕ್ಸ್ಟ್ ನಮ್ಮ ವಿಷಯ ಅಂತ ಬರೆದು ನಮ್ಮ ಬಡಾವಣೆಯಿಂದ ನಗರ ನಗರದ ಮುಖ್ಯ ಕೇಂದ್ರವಾದ ಸಿಟಿ ಮಾರುಕಟ್ಟೆಗೆ ಬಂದು ಹೋಗಲು ನಿಮ್ಮ ಇಲಾಖೆಯಿಂದ ಒಂದು ಬಸ್ ಹಾಕಿಕೊಡಲು ಬರೆದುಕೊಂಡು ಅರ್ಜಿ ಅಂತ ಬರಿಬೇಕಾಗುತ್ತೆ ನೆಕ್ಸ್ಟ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ನಮ್ಮ ಗ್ರಾಮ ಸಂತೆ ಮಾರನಹಳ್ಳಿಯಿಂದ ತಂಕಣ ಜಿಲ್ಲೆ ತುಂಗಾವಣಿ ತಾಲೂಕು ಕೇಂದ್ರ ಸ್ಥಳಕ್ಕೆ ಹೋಗಿ ಬರುವಂತೆ ಒಂದು ಬಸ್ ಹಾಕಿದರೆ ಗ್ರಾಮಸ್ಥರಿಗೆ ಅನುಕೂಲವಾಗುತ್ತದೆ ಈ ರೀತಿ ನೀವು ನಿಮ್ಮ ಗ್ರಾಮಕ್ಕಾಗಿ ಬೇಕಾದರೆ ಈ ರೀತಿ ನೀವು ಬರೀರಿ ಅಥವಾ ನಿಮ್ಮ ಬಡಾವಣೆಯಲ್ಲಿ ಬಸ್ ಬೇಕಾದರೆ ನೀವು ಈ ರೀತಿ ಬರಿಬೇಕಾಗುತ್ತೆ ನಾನು ಎರಡು ಥರನೂ ತೋರಿಸಿದ್ದೀನಿ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವುದಾದರೂ ಒಂದನ್ನು ನೀವು ಬರಿಬೇಕಾಗುತ್ತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ನಮ್ಮ ಬಡಾವಣೆ ಬಸವನಗರದಿಂದ ನಗರದ ಮುಖ್ಯ ಕೇಂದ್ರವಾದ ಸಿಟಿ ಮಾರುಕಟ್ಟೆಗೆ ಹೋಗಿ ಬರುವಂತೆ ಒಂದು ಬಸ್ ಹಾಕಿದರೆ ಬಡಾವಣೆಯ ಜನರಿಗೆ ಅನುಕೂಲವಾಗುತ್ತದೆ ಅಂತ ಬರೆದು ಆದರೆ ಕೆಳಗಡೆ ಮಾನ್ಯರೇ ಪ್ರತಿದಿನ ನಮ್ಮ ಬಡಾವಣೆ ಅಥವಾ ಗ್ರಾಮ ಯಾವುದಾದರೂ ಒಂದನ್ನು ಬರಿಬೇಕಿಲ್ಲಿ ನೀವು ಎರಡು ಬರೆಯಕ್ಕೆ ಹೋಗಬೇಡಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಮಹಿಳೆಯರು ಮಕ್ಕಳು ಹಿರಿಯ ನಾಗರಿಕರು ರೋಗಿಗಳು ಕೇಂದ್ರ ಸ್ಥಳಕ್ಕೆ ಹೋಗಬೇಕಾದರೆ ಸುಮಾರು ದೂರ ನಡೆದು ಬಂದು ಬಸ್ ಹತ್ತಿ ಹೋಗಬೇಕಾಗುತ್ತದೆ ಇದಲ್ಲದೆ ರಾತ್ರಿ ವೇಳೆ ಒಂಟಿಯಾಗಿ ಹೆಣ್ಣು ಮಕ್ಕಳು ಮನೆಗೆ ವಾಪಸ್ ಬರಲು ಜೀವ ಕೈಯಲ್ಲಿ ಹಿಡಿದು ಬರುತ್ತಾರೆ ಏಕೆಂದರೆ ನಮ್ಮ ಬಡಾವಣೆಗೆ ಅಥವಾ ಗ್ರಾಮದಿಂದ ಇಲ್ಲಿ ಕೂಡ ನೀವು ಒಂದನ್ನು ಬರಿಬೇಕಾಗುತ್ತೆ ಯಾವುದೇ ಬೇರೆ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ಹಾಗೂ ದಾರಿಯಲ್ಲಿ ಕಳ್ಳಕಾಕರ ಹಾವಳಿ ಇದರಿಂದ ಮಹಿಳೆಯರು ಮನೆಯಿಂದ ಎಲ್ಲರೂ ಹೋಗಲಾಗದೆ ಎಲ್ಲೂ ಹೋಗಲಾಗದೆ ಬೇಸರ ಪಡೆಯ ಪಡೆಯುತ್ತಿದ್ದಾರೆ ಆದ್ದರಿಂದ ಬಡಾವಣೆ ಅಥವಾ ಗ್ರಾಮ ಎಲ್ಲೂ ಕೂಡ ಒಂದನ್ನು ಮೆನ್ಷನ್ ಮಾಡಿ ನಿವಾಸಿಗಳಾದ ನಾವು ತಮ್ಮಲ್ಲಿ ಕೋರಿಕೊಳ್ಳುವುದೆಂದರೆ ದಯವಿಟ್ಟು ನಮ್ಮ ಬಡಾವಣೆಗೆ ನಮ್ಮ ಬಡಾವಣೆಯಾದ ಬಸವನಗರ ಇಲ್ಲಿ ನೀವು ನಿಮ್ಮ ಬಡಾವಣೆ ಹೆಸರನ್ನು ಬರೀರಿ ಒಂದು ಬಸ್ಸು ಹಾಕಿ ನಮಗೆ ನಮಗಾಗುತ್ತಿರುವ ಪ್ರಯಾಣದ ತೊಂದರೆ ದೂರ ಮಾಡಲು ಸಾರಿಗೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಂತ ಬರೆದು ಇಂತಿ ನಿಮ್ಮ ನಂಬುಗೆಯ ಗ್ರಾಮದ ನಿವಾಸಿಗಳು ಅಥವಾ ಬಡಾವಣೆ ನಿವಾಸಿಗಳು ಯಾವುದಾದರೂ ಒಂದನ್ನು ಬರೀರಿ ಈ ಸೈಡಲ್ಲಿ ನೀವು ಡೇಟ್ ಹಾಕಿ ಗ್ರಾಮದ ನಿವಾಸಿಗಳ ಹೆಸರು ಅಂತ ಬರೆದು ನಿಮ್ಮ ಗ್ರಾಮದಲ್ಲಿರುವಂತಹ ಕೆಲವು ಜನರ ಹೆಸ ಸಹಿಯನ್ನು ಹಾಕಿಸ್ಬೇಕು ಆದ್ಮೇಲೆ ಎಲ್ಲ ನೀವು ಬಡಾವಣೆಯಲ್ಲಿ ಬರೀಬೇಕಾದ್ರೆ ಈ ರೀತಿ ಅವರ ಸಹಿಯನ್ನು ನೀವು ಮಾಡಿ ಸಿಗ್ನೇಚರನ್ನು ಮಾಡಿಸಿ ಸಬ್ಮಿಟ್ ಮಾಡಿ ಸೊ ಇಷ್ಟು ಬಸ್ಸು ಹಾಕಲು ಬರೆದು ಅರ್ಜಿ ಯಾವ ರೀತಿ ಬರೀಬೇಕಂತ ನಾನಿಲ್ಲಿ ತೋರಿಸಿದ್ದೀನಿ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್